ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಚಾಣಕ್ಯ ಮಲ್ಟಿ ಟ್ಯಾಲೆಂಟ್ ಅಕಾಡೆಮಿಗೆ ಮತ್ತೊಮ್ಮೆ ಸ್ವಾಗತ. ಸೊ ಮಕ್ಕಳಿಗೆಲ್ಲ ಎಕ್ಸಾಮು ಹತ್ರ ಬರ್ತಾಯಿದೆ. ಸೊ ಎಲ್ಲರೂ ಪ್ರಿಪ್ರೇಷನಲ್ಲಿ ತೊಳ್ಕೊಂಡಿದ್ದೀರಾ. ಸೊ ಈ ಸಂದರ್ಭದಲ್ಲಿ ನಿಮಗೆ ಒಂದೆರಡು ಟಿಪ್ಸ್ನ ಕೊಡಬೇಕು ಅಂತ ಅನ್ನಿಸ್ತು. ಸೊ ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಎಲ್ಲರೂ ತುಂಬ ಓದಿನಲ್ಲಿ ಬ್ಯುಸಿ ಆಗಿರ್ತೀರ, ಆದರೆ ಕೆಲವೊಂದು ಪ್ರೊಸೀಜರ್ನ ಕೆಲವೊಂದು ಪಾಯಿಂಟ್ಸ್ನ ಫಾಲೋ ಮಾಡಿದ್ರೆ ನಮ್ಮ ಓದಿನಲ್ಲಿ ಖಂಡಿತ ನಮಗೆ ಯಶಸ್ಸು ಸಿಗುತ್ತೆ, ನಾವೇನು ಅಂದ್ಕೊಂಡಿರ್ತೀವೋ ಆ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ನಾನು ಇವತ್ತು ನಿಮಗೆ ಕೆಲವು ಟಿಪ್ಸ್ನ ಹೇಳ್ತೀನಿ, ಅದೇ ಥರ ಫಾಲೋ ಮಾಡ್ಕೊಂಡೋಗಿ ಡೆಫಿನೆಟಾಗಿ ವಿಲ್ ಬಿ ವಿನ್ ಯುವರ್ ಎಕ್ಸಾಮಿನೇಷನ್. ಸೊ ಮೊದಲನೇದಾಗಿ ಓದೋದಕ್ಕೆ ಏನು ಮಾಡಬೇಕು ಅಂದರೆ ಸೂಟೇಬಲ್ ಟೈಮ್ನ ಫಿಕ್ಸ್ ಮಾಡ್ಕೊಬೇಕು. ಹಿಂದೇನೂ ನಾನು ಹೇಳಿದ್ದೆ, ಕೆಲವರಿಗೆ ರಾತ್ರಿ ಹೊತ್ತು ಓದೋ ಅಭ್ಯಾಸ ಇರುತ್ತೆ, ಕೆಲವರಿಗೆ ಬೆಳಗ್ಗೆ ಹೊತ್ತು ಓದೋ ಅಭ್ಯಾಸ ಇರುತ್ತೆ. ಯಾವ ಟೈಮ್ ಇದ್ದರೂ ಪರವಾಗಿಲ್ಲ, ಆದರೆ ಆ ಸೂಟೇಬಲ್ ಟೈಮ್ ಅಂದರೆ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ಇರಬೇಕು, ಅಥವಾ 4 ಗಂಟೆಗೋ ಅಥವಾ 5 ಗಂಟೆಗೋ ಇತ್ತು, ಅಲ್ಲೊಂದು 2 ಅವರ್ಸು, ಅಥವಾ ಈವ್ನಿಂಗ್ 6 ಗಂಟೆ ಮೇಲೆ 2 ಅವರ್ಸು, ಅಥವಾ 3 ಅವರ್ಸು, ನಿಮ್ಮ ಕನ್ವೀನಿಯಂಟ್ ಟೈಮು. ಜೊತೆಗೆ ಆ ಮಿನಿಮಮ್ 6 ಅವರ್ಸು ನಿದ್ದೆ ಮಾಡಲೇಬೇಕು. ಅದು ಸೌಂಡ್ ಸ್ಲಿಪ್, ಸುಮ್ಮನೆ ಮಲಗಿದ್ದೆ ಇದ್ದರೆ ಆಗೋಲ್ಲ. ಚೆನ್ನಾಗಿ ನಿದ್ದೆ ಮಾಡಿದ್ರೇ ನಿಮ್ಮ ಮೈಂಡ್ ಫ್ರೆಶ್ ಆಗುತ್ತೆ, ಹಾಗಾಗಿ ನಿಮಗೆ ಓದೋಕ್ಕೆ ಕಾನ್ಸಂಟ್ರೇಷನ್ ಡೆವಲಪ್ ಆಗುತ್ತೆ. ಸೊ 6 ಗಂಟೆ ಮಿನಿಮಮ್ ನಿದ್ದೆ ಮಾಡಲೇಬೇಕು. ಅದ್ರ ಜೊತೆಗೆ ನಿಮಗೆ ಯಾವ ಸೂಟೇಬಲ್ ಟೈಮು ಬೆಳಗ್ಗೆ ಅಥವಾ ಸಂಜೆನ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓದೋದಕ್ಕೆ. ಅದ್ರ ಜೊತೆಗೆ ಓದೋಕ್ಕೆ ಕೂತ್ಕೊಂಡಾಗ ನಿಮ್ಮ ಮೈಂಡ್ ಕೂಲ್ ಆಗಿರಬೇಕು, ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಇರಬಾರ್ದು, ಅಥವಾ ತುಂಬ ಫಟೀಗ್ ಅಥವಾ ಸುಸ್ತು ಆ ಥರ ಟೈಮಲ್ಲಿ ಟೆನ್ಷನ್ನು ಅದ್ಯಾವುದೂ ಇರಬಾರ್ದು. ಯಾಕೆಂದರೆ ಆ ಥರ ಕೂತ್ಕೊಂಡು ಓದಿದ್ರೆ ಏನು ಪ್ರಯೋಜನ ಇಲ್ಲ. ಕೆಲವರು ಏನು ಮಾಡ್ತಾರೆ ಅಂದರೆ ಪೇರೆಂಟ್ಸ್ಗಳ ಬಲವಂತಕ್ಕೋಸ್ಕರ ಕೂತ್ಕೊಂಡು 1 ಅವರ್ ಓದ್ದೆ 2 ಅವರ್ ಓದ್ದೆ ಅಂತ ಓದ್ತಾ ಕೂತಿರ್ತಾರೆ, ಹೊರತು ಮೈಂಡ್ ಒಳಗೆ ಯಾವುದೇ ರೀತಿಯ ಕಂಟೆಂಟ್ಸ್ ಹೋಗೋದಿಲ್ಲ. ಸೊ ಹಾಗಾಗಿ ಕೂಲಾಗಿರಬೇಕು, ಪ್ರಶಾಂತವಾಗಿರಬೇಕು. ಜೊತೆಗೆ ಆ ಟೈಮಲ್ಲಿ TV ಮೊಬೈಲ್ಗಳಾಗಲಿ ಯಾವುದನ್ನೇ ಬಳಸಬೇಡಿ, ದೂರ ಇಟ್ಟಿರಿ. ಆಯಿತಾ? ಒಂದು ಸೂಟಬಲ್ ಪ್ಲೇಸ್ ಸೆಲೆಕ್ಟ್ ಮಾಡ್ಕೋಬೇಕು, ಒಂದು ಟೈಮ್ ಸೆಲೆಕ್ಟ್ ಮಾಡ್ಕೋಬೇಕು, ಮನಸ್ಸು ಪ್ರಶಾಂತವಾಗಿರಬೇಕು. ಜೊತೆಗೆ ಯಾವುದೇ ರೀತಿಯ ಗೆಜೆಟ್ಗಳು, ನಿಮ್ಮ TV ಮೊಬೈಲ್ಗಳು ಅಥವಾ ವಿಡಿಯೋ ಗೇಮ್ಸು ಯಾವುದೂ ನಿಮ್ಮ ಪಕ್ಕದಲ್ಲಿ ಇಟ್ಕೋಬೇಡಿ ಓದಕ್ಕೆ ಕೂತ್ಕೊಂಡಾಗ. ಕಂಬೈನ್ ಸ್ಟಡಿ ನಿಮಗೆ ಸಾಧ್ಯವಾದರೆ, ನಿಮ್ಮ ಸಮಾನ ಮನಸ್ಕರು ನಿಮ್ಮನ್ನು ಅರ್ಥ ಮಾಡಿಕೊಂಡು ಅಥವಾ ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಅಂತ ಸ್ನೇಹಿತರು ನಿಮ್ಮ ಅಕ್ಕಪಕ್ಕದಲ್ಲಿದ್ದರೆ ಅವ್ರ ಜೊತೆ ಕೂತ್ಕೊಂಡು ಕಂಬೈನ್ ಸ್ಟಡಿ ಮಾಡ್ಬೋದು. ಯಾಕೆಂದರೆ ನಾಲೆಡ್ಜ್ ಶೇರ್ ಮಾಡ್ಕೊಂಡಾಗ ನಮಗೆ ಗೊತ್ತಿರೋದು ಅವ್ರಿಗೆ, ಅವ್ರಿಗೆ ಗೊತ್ತಿರೋದು ನಮಗೆ, ಈ ಥರ ಶೇರ್ ಮಾಡ್ಕೊಂಡಾಗ ಜ್ಞಾಪಕ ಜಾಸ್ತಿ ಬರುತ್ತೆ, ಅಂದರೆ ಮೆಮೊರಿಲಿ ಜಾಸ್ತಿ ಹೊತ್ತು ಉಳಿಯುತ್ತೆ. ಹಾಗಾಗಿ ಆ ಥರ ಪಾಸಿಬಿಲಿಟೀಸ್ ಇದ್ದರೆ ನಿಮ್ಮ ಸ್ನೇಹಿತರು ಹತ್ತಿರದಲ್ಲಿದ್ದರೆ ಕಂಬೈನ್ ಸ್ಟಡಿ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಜೊತೆಗೆ ನೀವು ಏನು ಸಬ್ಜೆಕ್ಟ್ನ ಓದ್ತಿರೋದನ್ನ ಟೈಮ್ ಟೇಬಲ್ ಹಾಕ್ಕೊಂಡಿರ್ತೀರೋ, ಟೈಮ್ ಟೇಬಲ್ಗೆ ಕೆಲವೊಂದು ಎಸ್ಪೆಷಲಿ ಮ್ಯಾಥ್ಸು ಸೈನ್ಸಲ್ಲಿ ಫಾರ್ಮುಲಾಸ್ ಎಲ್ಲ ಬರುತ್ತೆ, ಪಿಕ್ಚರ್ಸ್ ಬರುತ್ತೆ, ಅದನ್ನು ಸಾಧ್ಯವಾದರೆ ನಿಮ್ಮ ಸುತ್ತ ಪೋಸ್ಟರ್ ಥರ ಹಾಕ್ಕೊಂಡ್ರೆ ಅವಾಗವಾಗ ಅದನ್ನು ನೋಡಿದ್ರೆ ನಿಮಗೆ ಗ್ಲಾನ್ಸ್ ಮಾಡ್ದಂಗೆ ಆಗುತ್ತೆ, ಜಾಸ್ತಿ ಹೊತ್ತು ಮೆಮೊರಿನಲ್ಲಿ ಉಳಿಯುತ್ತೆ. ಸೊ ಪೋಸ್ಟರ್ಗಳಾಗಲಿ ಪಿಕ್ಚರ್ಸ್ಗಳಾಗಲಿ ನಿಮ್ಮ ರೂಮನ್ನು ಗೋಡೆಗಳಲ್ಲಿ ಹಾಕ್ಕೊಂಡ್ರಿ. ತುಂಬ ಇಂಪಾರ್ಟೆಂಟ್ ಸೈನ್ಸ್ ಫಾರ್ಮುಲಾ ಅದರ ಚಾರ್ಟ್ಗಳು ಅವೆಲ್ಲ ಇರ್ತಲ್ಲ, ಅದನ್ನು ಹಾಕ್ಕೊಂಡ್ರೆ ಒಳ್ಳೆಯದು. ಜೊತೆಗೆ ಕಂಪ್ಲೀಟಾಗಿ ಒಂದು ಕಡೆಯಿಂದ ಓದ್ತಾ ಇರ್ತೀವಿ ನಾವು, ಸಾಮಾನ್ಯವಾಗಿ ಓದಬೇಕಾದ್ರೆ ಒಂದು ಪಕ್ಕದಲ್ಲಿ ಬುಕ್ ಇಟ್ಕೊಂಡು ಅದರದ್ದು ಸಾರಾಂಶನ ಹೈ ಪಾಯಿಂಟ್ಸ್ನ ಹೈಲೈಟ್ಸ್ನ ಬರೆದಿಟ್ಕೊಂಡು ಓದೋದ್ರಿಂದ ನಮಗೇನಾಗುತ್ತೆ, ಪೂರ್ತಿ ಓದೋಕ್ಕಿಂತ ಜಸ್ಟ್ ಒಂದು ಪಾಯಿಂಟ್ ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಅದರದ್ದು ಕಂಪ್ಲೀಟ್ ಡೀಟೇಲ್ಸ್ ಬರುತ್ತೆ. ಸೊ ಎಕ್ಸಾಮಿನೇಷನ್ಗೂ ಅಷ್ಟೇ, ಎಕ್ಸಾಮ್ ಹತ್ತಿರ ಬಂದಾಗ ನಿಮಗೆ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ಓದೋದಾಗಲಿ ಅಥವಾ ಇನ್ನೊಂದು ಮಾಡೋದಾಗಲಿ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಹೈಲೈಟ್ ಮಾಡಿರೋ ಪಾಯಿಂಟ್ಸ್ನ ನೋಡಿದ್ರೆ ಸಾಕು ನಿಮ್ಮ ಮನಸ್ಸಿಗೆ ಬರುತ್ತೆ. ಸೊ ಓದೋಕ್ಕೆ ಕೂತ್ಕೊಂಡಾಗ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ನೀವು ಫಾಲೋ ಮಾಡಬೇಕಾದ್ರೆ, ಕಂಟಿನ್ಯೂಸ್ ಆಗಿ ಓದಬೇಡಿ, ಮಧ್ಯೆ 1 ಅವರ್ ಆದಮೇಲೆ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಡಿ. ಯಾವುದಕ್ಕೆ ಅಂತ ಕೇಳ್ತೀನಪ್ಪ ಅಂದರೆ, ನಿಮ್ಮ ಬ್ರೈನ್ಗೆ ತುಂಬ ಸ್ಟ್ರೈನ್ ಆಗಬಾರ್ದು ಓದಿ ಓದಿ, ಕಣ್ಣುಗಳಿಗೆ ಸ್ಟ್ರೈನ್ ಆಗಿರುತ್ತೆ. ಸೊ ಅದನ್ನು ರಿಲ್ಯಾಕ್ಸ್ ಮಾಡೋಕ್ಕೋಸ್ಕರ ಎವ್ರಿ 1 ಅವರ್ ಗಿವ್ 10 ಮಿನಿಟ್ಸ್ ಬ್ರೇಕ್. ಆ 10 ಮಿನಿಟ್ಸ್ ಬ್ರೇಕ್ನಲ್ಲಿ ಮೊಬೈಲು TV ನೋಡೋದಲ್ಲ, ಹೊರಗಡೆ ಹೋಗಿ ಅಲ್ಲೇ ಪಕ್ಕದಲ್ಲಿ ಗಿಡ ಮರಗಳೇನಾದ್ರೂ ಇದ್ದರೆ ಅದನ್ನು ನೋಡಿ, ಹಸಿರನ್ನು ನೋಡಿ, ಟೇಕ್ ಎ ಡೀಪ್ ಬ್ರೀತ್. ಒಳ್ಳೆ ಗಾಳಿ ಸೆಲೆಕ್ಟ್ ಮಾಡ್ಕೊಳ್ಳುವಾಗಲೇ ಒಳ್ಳೆ ಗಾಳಿ ಬೆಳಕು ಇರೋ ಜಾಗದಲ್ಲಿ ಕೂತಿರ್ತೀರ. ಸೊ ಈ 10 ಮಿನಿಟ್ಸ್ ಬ್ರೇಕಲ್ಲಿ ಅಲ್ಲೇ ನಿಮ್ಮ ಸರೌಂಡಿಂಗಲ್ಲಿ ಒಂದು 2-4 ಹೆಜ್ಜೆ ಓಡಾಡಿ, ಗ್ರೀನರಿ ಇದ್ದರೆ ನೋಡಿ, ಪ್ರಕೃತಿಯ ಒಂದು ಸೌಂಡ್ಸ್ನ ಅಬ್ಸರ್ವ್ ಮಾಡಿ ರಿಲ್ಯಾಕ್ಸ್ ಆಗಿ ಆ ಟೈಮಲ್ಲಿ ಖಂಡಿತ TV ಮೊಬೈಲ್ಗಳಲ್ಲಿ ತೊಡಕೋಬೇಡಿ. ಆಯಿತಾ? ಇದ್ರ ಜೊತೆಗೆ ನಾವು ತಗೊಳ್ಳೋಂಥ ಆಹಾರವೂ ತುಂಬ ಇಂಪಾರ್ಟೆಂಟೇ. ನಾವು ಓದಬೇಕು ಅಂತಂದರೆ ನಮ್ಮ ಮನಸ್ಸು, ನಮ್ಮ ದೇಹ, ನಮ್ಮ ಆತ್ಮ ಎಲ್ಲವೂ ಕೂಲಾಗಿ ಶುದ್ಧವಾಗಿರಬೇಕು. ಸೊ ಹಾಗಾಗಿ ಟೀ ಕಾಫಿನ ಅವಾಯ್ಡ್ ಮಾಡಿ ಯಾವುದಾದ್ರೂ ಹೆಲ್ತ್ ಡ್ರಿಂಕ್ ತೊಗೊಳ್ಳಿ ಮಧ್ಯೆ ಮಧ್ಯೆ ಬೇಕು ಅನಿಸಿದ್ರೆ. ಮತ್ತು ಊಟ ಅಂತೂ ಕರೆಕ್ಟ್ ಟೈಮ್ ಸರಿಯಾಗಿ ಮಾಡಿ, ಯಾಕೆಂತಂದರೆ ನಮ್ಮ
ಯಾವುದೇ ರೀತಿಯ ಅಡೆತಡೆಗಳಿಲ್ಲದೆ ಕೂತ್ಕೊಂಡ್ರೆ ಮಾತ್ರ ನಮಗೆ ಓದಲ್ಲಿ ಯಶಸ್ಸು ಕಾಣೋದು. ಹಸಿವು ಕೊಂಡು ಕೂತ್ಕೊಳ್ಳೋದು ಅಥವಾ ತುಂಬ ತಿಂದು ಕೂತ್ಕೊಳ್ಳೋದು ಸರಿಯಿಲ್ಲ. ಸೊ ನಾರ್ಮಲಾಗಿ ಏನು ಫುಡ್ ಬೇಕು, ಹೆಲ್ತಿ ಫುಡ್ನ ಊಟ ಟೈಮ್ ಟೈಮ್ ಊಟ ಮಾಡಬೇಕು, ಟೈಮ್ ಟೈಮ್ ನಿದ್ದೆ ಮಾಡಬೇಕು, ಜೊತೆಗೆ ಓದಕ್ಕೆ ಕೂತ್ಕೊಂಡಾಗ ಕಂಫರ್ಟಬಲ್ ಆಗಿರಬೇಕು, ಊಟ ಮಾಡಿರಬೇಕು, ಮಾಡಿಕೊಂಡೇ ಕೂತ್ಕೊಳ್ಳಿ. ಮದ್ಯ ಬೇಕಂದರೆ ಹೆಲ್ತ್ ಡ್ರಿಂಕ್ ಕುಡಿಯಿರಿ, ಟೀ ಕಾಫಿ ಸ್ವಲ್ಪ ಕಡಿಮೆ ಮಾಡಿ. ಅದೇ ಥರ ಉಪವಾಸನೂ ಇರಬೇಡಿ, ಫುಡ್ ಸ್ಕಿಪ್ ಮಾಡೋದ್ರಿಂದನೂ ಸಮಸ್ಯೆ ಆಗುತ್ತೆ. ಓದೋದ್ರಲ್ಲಿ ಕೆಲವು ಮಕ್ಕಳೇನಾಗುತ್ತೆ, ಓದೋ ಒಂದು ಹೋಮ್ವರ್ಕ್ ಮಾಡಬೇಕು, ಬರೀಬೇಕು, ಓದಬೇಕು ಅಂದ್ಕೊಂಡು ಊಟನೇ ಬಿಟ್ಬಿಡ್ತಾರೆ, ಅದು ಒಳ್ಳೇದಲ್ಲ. ಸೊ ಊಟನೂ ಅಷ್ಟೇ ಟೈಮ್ ಟೈಮ್ಗೆ ಮಾಡಲೇಬೇಕು. ನಾನು ಹೇಳ್ದಂಗೆ ಊಟ ಇದ್ದೆ ಇಂಪಾರ್ಟೆಂಟು. ಸೊ ಬಾಡಿ ಮೈಂಡು ರಿಲ್ಯಾಕ್ಸೇಷನ್ ಸಿಗುತ್ತೆ. ಸೊ ಕೆಲವೊಂದು ಇನ್ನೊಂದು ಏನಪ್ಪ ಅಂತಂದರೆ, ನಿಮಗೆ ಯಾವುದು ಕ್ರಿಟಿಕಲ್ ಅನಿಸುತ್ತೆ, ಯೂಶ್ವಲಿ ಮ್ಯಾಥ್ಸು ಸೈನ್ಸು ಆ ಥರ ಯಾವುದೋ ಸಬ್ಜೆಕ್ಟ್ ನಿಮಗೆ ಕ್ರಿಟಿಕಲ್ ಅನಿಸಿದ್ರೆ ಅದನ್ನು ವೀಕೆಂಡಲ್ಲಿ ಸ್ಯಾಟರ್ಡೇ ಅಥವಾ ಸಂಡೇ ಜಾಸ್ತಿ ಟೈಮ್ ಸಿಗೋ ಟೈಮಲ್ಲಿ ಇಟ್ಕೊಳ್ಳಿ. ಯಾಕೆಂತಂದರೆ ಆವಾಗ ನಾವು ಅದಕ್ಕೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು ಮಧ್ಯ ಮಧ್ಯೆ ರಿಲ್ಯಾಕ್ಸ್ ತೊಗೊಂಡು. ಈಗ ಇಲ್ಲ ಅಂದರೆ ರೆಗ್ಯುಲರ್ ಟೈಮಲ್ಲಿ ನಿಮಗೆ ಒನ್ ಆರ್ ಟೂ ಅವರ್ಸ್ ಮಾತ್ರ ಸಿಗುತ್ತೆ. ಈ ಥರ ವೀಕೆಂಡ್ಸಲ್ಲಿ ಇಟ್ಕೊಂಡ್ರೆ ನಿಮಗೆ ಮನಸ್ಸಿಗೂ ಖುಷಿ ಇರುತ್ತೆ, ಇವತ್ತು ಹಾಲಿಡೇ ಎಷ್ಟು ಬೇಕಾದ್ರೂ ಓದ್ಬೋದಪ್ಪ ಅಂತ. ಆವಾಗ ಆ ಕಠಿಣವಾದ ಸಬ್ಜೆಕ್ಟ್ಗೆ ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ಸ್ನೇಹಿತರೆ, ಈ ಎಲ್ಲ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಎಕ್ಸಾಮಿನೇಷನಲ್ಲಿ ನಿಮಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಸೊ ನಿಮಗೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಈ ಒಂದು ಸಣ್ಣ ವಿಡಿಯೋನ ಮುಗಿಸ್ತಾ ಇದ್ದೀನಿ. ತಮಗೆಲ್ಲರಿಗೂ ಧನ್ಯವಾದಗಳು.